ನೋಡಿ ಕೊಡಗು ಮೈಸೂರಿನ ಸಂಸದ ಅಂತ ನನಗೊಂದು ಸ್ಥಾನವನ್ನು ಜನ ಎರಡು ಸರಿಯಿಂದ ಕೊಟ್ಟಿದ್ದಾರೆ. ಇದಕ್ಕಿಂತ ದೊಡ್ಡ ಸ್ಥಾನ ಯಾವುದು ಇಲ್ಲ. ನಾನು ಇಲ್ಲಿನ ಜನರ ಸೇವೆಯನ್ನು ಮಾಡಿಕೊಂಡು ಅವರ ಏನು ಆಶೋತ್ತರಗಳನ್ನು ಈಡೇರಿಸಿ ಅವರು ನನ್ನ ಮೇಲೆ ಇರುವ ನಿರೀಕ್ಷೆಗಳನ್ನು ತಲುಪೋದಕ್ಕೆ ನಾನು ಪ್ರಯತ್ನ ಮಾಡೋದಷ್ಟೇ ನನ್ನ ಉದ್ದೇಶ ಮತ್ತು ನನ್ನ ಕಾಳಜಿ ಆಗಿದೆ. ನನಗೆ ನನ್ನನ್ನು ಮೈಸೂರು ಮತ್ತು ಕೊಡಗಿನ ಜನ ಆಯ್ಕೆನ ಮಾಡಿದ್ದಾರೆ. ನಾನು ಕೇಳಿದೆಲ್ಲ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, 10 ಲೈನ್ ಹೈವೇ ಕೊಟ್ಟಿದ್ದಾರೆ, ರಿಂಗ್ ರೋಡ್ ಕೊಟ್ಟಿದ್ದಾರೆ, ಏರ್ಪೋರ್ಟಿಗೆ ಇದನ್ನು ಫಂಕ್ಷನಲೈಸ್ ಮಾಡಿದ್ದಾರೆ, 8 ರೈಲ್ಗಳನ್ನ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು? ಮಂತ್ರಿಗಿರಿ ಅನ್ನೋದಲ್ಲ ಇದನ್ನು ತಿಳ್ಕೊಳ್ಳಿ. ಜನ ನಮಗೆ ಒಂದು MLನೋ MP ನೋ ಕೊಡ್ತಾರೆ ಅಂತ ಹೇಳಿದ ಕೂಡಲೇ ನೀನು ನೆಕ್ಸ್ಟ್ ಮಂತ್ರಿ ಆಗೋ ಇಲ್ಲ ಮುಖ್ಯಮಂತ್ರಿ ಆಗೋ ಅಂತ ಕನಸು ಕಾಣ್ಕೊ ಕೂತ್ಕೋ ಅಂತಲ್ಲ, ನಿಯತ್ತಾಗಿ ಕೆಲಸ ಮಾಡು ಅಂತೇಳಿ ಹೇಳ್ಬಿಟ್ಟು ಆ ಕೆಲಸ ಮಾಡೋ ಜವಾಬ್ದಾರಿನ ನನಗೆ ಕೊಟ್ಟಿದ್ದಾರೆ ಜನ. ಅದಕ್ಕಿಂತ ದೊಡ್ಡ ಹುದ್ದೆ ಯಾವುದೂ ಇಲ್ಲ. ನಾನು ಮೈಸೂರು ಕೊಡಗಿನ ಜನರನ್ನು ಸೇವೆಯನ್ನು ಮಾಡಲಿಕ್ಕೆ ಮೋದಿಜಿ ಎಲ್ಲ ಸಹಕಾರವನ್ನು ಕೊಡ್ತಿದ್ದಾರೆ. ಇದಕ್ಕಿಂತ ದೊಡ್ಡ ಮಂತ್ರಿಗಿರಿ ಯಾವುದು ಅಥವಾ ಇದಕ್ಕಿಂತ ದೊಡ್ಡ ಜವಾಬ್ದಾರಿ, ಇದಕ್ಕಿಂತ ದೊಡ್ಡ ಯಾವುದೋ ಸಿಂಹಾಸನ ಯಾವುದೂ ಇಲ್ಲ. ಆದರೆ ಇವತ್ತು ಕಾಸರಗೋಡಿನಲ್ಲಿ ಕನ್ನಡದ ಯಾವ ಒಂದು ಅಂಶಗಳು ಉಳಿಬಾರ್ದು, ಕನ್ನಡವನ್ನು ಒಂದು ರೀತಿಯಲ್ಲಿ ಅದನ್ನು ಅಲ್ಲಿಂದ ಒಂಥರ ನಾಮಾವಶೇಷವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಕೇರಳದ ಕಮ್ಯುನಿಸ್ಟ್ ಸರ್ಕಾರ ಪ್ರಯತ್ನವನ್ನು ಮಾಡ್ತಾಯಿದೆ. ಏನು ಊರುಗಳ ಹೆಸರುಗಳನ್ನು ಬದಲಾಯಿಸ್ತಾ ಇದ್ದಾರೆ, ಅದನ್ನು ನಿಲ್ಲಿಸಬೇಕು ಅಂತೇಳಿ ಹೇಳಿ ಕೇರಳದ ಮುಖ್ಯಮಂತ್ರಿ ಮೇಲೆ ಒತ್ತಡ ಹಾಕಬೇಕು. ಆದರೆ ಇವತ್ತು ವ್ಯವಸ್ಥಿತವಾಗಿ ಅಲ್ಲಿಂದ ಕನ್ನಡನೇ ಒಂಥರ ನಶಿಸಿ ಹೋಗ್ತಾ ಇದೆ. ಈ ಮಧ್ಯದಲ್ಲಿ ಊರುಗಳ ಹೆಸರನ್ನು ಕೂಡ ಬದಲಾಯಿಸುವಂಥ ಒಂದು ಪ್ರಯತ್ನ ನಡೀತಿರೋದು ನಿಜಕ್ಕೂ ದುರದೃಷ್ಟಕರ ಸಂಗತಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಅಂತೇಳಿ ಹೇಳ್ಬಿಟ್ಟು ಒಂದು ಸಿನಿಮಾ ಕೂಡ ಬಂತು. ಅದರೊಳಗಡೆ ಏನು 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 ಶಾಸಕರು ಬರಲಿಲ್ಲ ಅಂತೇಳಿ ಹೇಳ್ಬಿಟ್ಟು ವಿಧಾನಸೌಧನ ಮುಚ್ಚಲ್ಲ ಅಂತ ಹೇಳಿಬಿಟ್ಟು ಅದೊಂದು ಅನಂತನಾಗ್ ಅವರು ಒಂದು ಡೈಲಾಗ್ ಹೊಡಿತಿರ್ಬೇಕಾದ್ರೆ ಒಂದೇ ಒಬ್ಬ ವಿದ್ಯಾರ್ಥಿ ಬಂದರೂ ಕೂಡ ಕನ್ನಡ ಶಾಲೆ ನಡಿಬೇಕು ಅಂತ ಹೇಳಿದಾಗ ನಾವೆಲ್ಲ ಚಪ್ಪಾಳೆ ತಟ್ಟಿದ್ದು. ಆದರೆ ಇವತ್ತು ಕನ್ನಡತನವನ್ನು ಹೊಂದಿರುವಂಥ ಊರುಗಳ ಹೆಸರುಗಳನ್ನೇ ಬದಲಾಯಿಸಿದಾಗಲೂ ಕೂಡ ನಮ್ಮ ಸಮಾಜದ ಸಾಕ್ಷಿ ಪ್ರಜ್ಞೆ ಅನ್ನೋದು ಜಾಗೃತವಾಗಿ ನಾವು ಪ್ರತಿಭಟಿಸಿ ಅದನ್ನು ತಡಿಬೇಕು ಅನ್ನೋ ಒಂದು ಉದ್ದೇಶದಿಂದಾಗಿ ನಾನು ಈ ಮಾತನ್ನು ಹೇಳಿದ್ದೀನಿ ಹೊರತು ಬೇರೆ ಏನೂ ಕಾರಣ ಇಲ್ಲ. ನಾವು ಇಲ್ಲಿಂದ ನಾವು ಕೂಗೆದ್ದಾಗ ನಾವು ಇದ್ರ ಬಗ್ಗೆ ಧ್ವನಿ ಎತ್ತಿದಾಗ ಮೇಲ್ಗಡೆಯಿಂದ ಒತ್ತಡವನ್ನು ಹೇರಿದಾಗ ಅಲ್ಲಿಂದ ಸ್ಪಂದನೆ ಕೂಡ ಸಿಗುತ್ತೆ. ಅದೇ ರೀತಿ ಈ ಸಂದರ್ಭದಲ್ಲಿ ನಾವು ಒತ್ತಡ ಹೇರಬೇಕಾಗಿರೋದು ಕೇರಳ ಸರ್ಕಾರದ ಮೇಲೆ. ಆದರೆ ನಮ್ಮಲ್ಲಿ ಯಾರು ಕೂಡ ಈ ಹೋರಾಟಗಾರರಿರ್ಬೋದು ಅಥವಾ ಯಾರೋ ಸಾಹಿತಿಗಳಿರ್ಬೋದು ಅಥವಾ ರಾಜಕೀಯ ನೇತಾರರುಗಳಿರ್ಬೋದು ಇದ್ರ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಇದನ್ನು ಮಾತಾಡಬೇಕು ಅನ್ನೋದಷ್ಟೇ ನನ್ನ ಟ್ವೀಟಿನ ಉದ್ದೇಶವಾಗಿತ್ತು.